ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಸೊ ಆಲ್ಮೋಸ್ಟ್ 2 ದಿನ ಆಯ್ತು ಅನ್ಕೋತೀನಿ, ಅಂದರೆ ವೀಡಿಯೋ ಬಂದಿರುತ್ತೆ, ಬಟ್ ಸೋಮವಾರ ಒಂದಿನ ಮಿಸ್ ಮಾಡಿದೆ. ಯಾಕೆಂತಂದರೆ ಅವತ್ತು ಹಬ್ಬ ಇತ್ತು, ನಿಮ್ಗೆಲ್ಲರಿಗೂ ಗೊತ್ತಿರೋದೆ ಹಬ್ಬ ಇತ್ತಲ್ಲ. ಸೊ ಹಂಗಾಗಿ ಅವತ್ತೊಂದು ದಿನ ಮಿಸ್ ಮಾಡಿದಷ್ಟೇ, ಮಿಕ್ಕಿ ದಿನ ಕಂಟಿನ್ಯೂಸ್ ಆಗಿ ಹಾಕೊಂಬಂದಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಆಲ್ಮೋಸ್ಟ್ ಟೈಮ್ ಇವಾಗ ಒಂದು 11:30 ಈ ಟೈಮಲ್ಲಿ ಶುರು ಮಾಡ್ತಾ ಇದ್ದೀನಿ. ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕೇಳಿರೋದು, ಒಬ್ರು ಕೇಳಿದ್ದಾರೆ, ಅವ್ರ ಹೆಸರು ನೋಡ್ತೀನಿ, ನೋಡ್ಬಿಟ್ಟು ಹೇಳ್ತೀನಿ. ಎನ್ ಟೆಕ್ ಐಡಿಯಾ ಅನ್ನೋರು ಕೇಳಿದ್ದಾರೆ. ಬ್ರೋ, ಇವಾಗ ನಮ್ಮ ಬಡ್ಜಿಸು ಅಂಗಡಿನ ತಂದಾಗ ಸ್ವಲ್ಪ ಕಾಲಿಗೆ ಏಟಾಗಿತ್ತು, ಜೊತೆಗೆ ಕಾಲ್ನ ಮುದುರ್ಕೊಂಡು ಕೂರ್ತಾ ಇತ್ತು, ಆಮೇಲೆ ಇವಾಗ ಸರಿ ಹೋಗಿದೆ, ಬ್ಲೀಡಿಂಗ್ ಆಗುತ್ತಾ ಅಂತ. ಬ್ರೋ, ಆಕ್ಚುಲಿ ಕಾಲಿಗೆ ಏಟಾಗಿತ್ತು ಅಂತಂದ್ರೆ ಕುಂಚಾಯ್ತು ಅಂದ್ರೆ ಮಾತ್ರ ಕಾಲಿಗೆ ಏಟಾಗಿತ್ತು ಅಂತ. ನೀವ್ ಹೇಳ್ತಾ ಇರೋದು ಕಾಲ್ನ ಒಳಗಡೆ ಹಾಕೊಂಡು ಕೂರ್ತಾ ಇತ್ತು ಅಂತ. ಏನಕ್ಕೆ ಆತರ ಕೂರುತ್ತೆ ಅಂತಂದ್ರೆ, ಬದ್ದಿಸ್ತು ಅದ್ರ ಬಾಡಿಗೆ ಹೀಟ್ ನ ಜನರೇಟ್ ಮಾಡೋದಕ್ಕೋಸ್ಕರ, ಬೆಚ್ಚಿಗೆ ಇಟ್ಕೊಳಕ್ಕೋಸ್ಕರ. ಈಗ ಸ್ವಲ್ಪ ಕೋಲ್ಡ್ ಇದೆ, ಈಗ ನನ್ ಮುಂದೆ ಇವತ್ತು ಯಾಕೋ ಸ್ವಲ್ಪ ಕೋಲ್ಡ್ ಆಗ್ಲಿ, ನೋಡ್ಬೋದು ಇವಾಗ ನೋಡಿ, ಸ್ವಲ್ಪ ಕೋಲ್ಡ್ ತರ ಇದೆ, ಅಂದ್ರೆ ಮೋಡ ಆಗಿದೆ, ಹ್ಯುಮಿಡಿಟಿ ಇದೆ, ಅಂದ್ರೆ ಬಿಸಿ ಇದೆ ಬಟ್ ಮೋಡ ಆಗಿದೆ. ಸೊ ಈ ತರ ಟೈಮಲ್ಲಿ ಏನಾಗುತ್ತೆ, ಬರ್ಡ್ಸ್ಗಳು ಚಳಿ ಆಗುತ್ತಲ್ಲ, ಸೊ ಹಂಗಾಗಿ ಅವೇನ್ ಮಾಡ್ತವೆ, ಸ್ವಲ್ಪ ಬೆಚ್ಚಿಗೆ ಇಟ್ಕೊಳಕ್ಕೋಸ್ಕರ ಕಾಲ್ನ ಮುದ್ರಕೊಂಡು ಒಂದ್ ಕಾಲ್ನ ಒಳಗಡೆ ಇಟ್ಕೊಂಡು ಕುತ್ಕೊಳ್ತವೆ, ಸ್ವಲ್ಪ ಹೀಟ್ ನ ಜನರೇಟ್ ಮಾಡೋದಕ್ಕೋಸ್ಕರ. ಸೊ ಆತರ ಮಾಡಿದಾಗ ಏನಾಗುತ್ತೆ, ಆ ಬರ್ಡ್ಗಳು ಹೀಟ್ ಜನರೇಟ್ ಆಗಿ ಆರಾಮಾಗಿರ್ತವೆ, ಇಲ್ಲಾಂದ್ರೆ ಚಳಿ ಹೊಡೆಯೋ ಚಾನ್ಸಸ್ ಇರುತ್ತೆ, ಅಂದ್ರೆ ಕೋಲ್ಡ್ ಆಗ್ಬಿಡುತ್ತೆ ಬರ್ಡ್ಗೆ, ಮುದ್ರಕೊಂಡು ಫುಲ್ಲು ಫೆದರ್ಸ್ನೆಲ್ಲ ಓಪನ್ ಮಾಡ್ಕೊಂಡು ಕೂತ್ಬಿಡುತ್ತೆ. ಸೊ ಆತರ ಆಗ್ಬಾರ್ದು, ಆತರ ಆಗಕ್ಕೆ ತಡೆಯೋದನ್ನೇ ಇದು ಮುದ್ಕೊಂಡು ಕೂರೋದು. ಹಂಗೆ ಬ್ರೀಡಿಂಗ್ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಬ್ರೋ, ನಿಮ್ ಬರ್ಡ್ಸ್ಗಳು ಆರಾಮ ಬ್ರೀಡಿಂಗ್ ಆಗಿರುತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ನೋಡೋಣ ಇವರು, ನೋಡಿ ಎಲ್ಲೋ ಮತ್ತೆ ಗ್ರೀನ್ ಮಿಕ್ಸ್ ಮತ್ತೆ ಬ್ಲೂ ಇರೋದು, ಇವತ್ತೊಂದು ತೋರಿಸ್ಬಿಡ್ತೀವಿ ಪ್ರೋಗ್ರೆಸ್. ಹೋಯ್ತು, ಜಸ್ಟ್ ಮಿಸ್ ನೋಡಿ, ಬಾಕ್ಸ್ ಇಂದ ಆಚೆ ಬಂದ್ಬಿಡ್ತು. ವಿಡಿಯೋ ಮಾಡ್ತಾ ಇದ್ದೆ, ಹಂಗೆ ಬಂದ್ಬಿಡ್ತು ಆಚೆಗೆ ನೋಡಿ. ಈ ತರ ಆಟಗಳನ್ನ ಆಡಿದ್ರೆ ಏನ್ ಮಾಡೋದು ನೋಡಿ ನೋಡಿ. ಕೊನೆಗೂ ನನ್ನ ಶರ್ಟಿಗೆ ಬಂದು ಕುತ್ಕೊಂತು, ಹಿಂಗಿದಾವ್ ನೋಡಿ ಇವರು ನೋಡಿ, ಪ್ರೋಗ್ರೆಸ್ ತೋರ್ಸೋಣ ಅಂತ ಹೋದೆ, ಯಾವ್ಯಾವ ಮರಿಯಾವೆ ಅಂತ ಹಿಂಗ್ ನೋಡಿ ಬಂದ್ಬಿಡ್ತು. ವೈಟು ಮತ್ತೆ ವೈಟ್ ಪೈಡು, ಯೆಲ್ಲೋ ಪೈಡು, ಇನ್ನೊಂದು ಯಾವ್ದಪ್ಪ ಕಲರು ಒದ್ದಾಡ್ತಾನೆ ಸಿಗ್ತಾನೆ. ಇನ್ನೊಂದು ಬ್ಲೂ ಬಾಯ್ಸ್, ನಾರ್ಮಲ್ ಬ್ಲೂ, ಎರಡು ಪೈಡ್ ಬಂದಿದೆ, ಮತ್ತೆ ನೋಡಿ ಇದೊಂದು ನಾರ್ಮಲ್ ಬ್ಲೂ, ಎಲ್ಲೋ ಮತ್ತೆ ವೈಟ್ ಪೈಡು ಎಲ್ಲೋ ಪೈಡು ಮತ್ತೆ ಒಂದು ನಾರ್ಮಲ್ ಬಂದಿದೆ, ಮೂರು ಮರಿ ಮಾಡಿದೆ ಇದು. ಇವೆರಡು ಕೂಡ ನಮ್ಮ ಮನೇಲೆ ಮರಿ ಆಗಿರೋದು, ಇದ್ರ ಪೇರೆಂಟ್ಸ್ ನನ್ನ ಹತ್ರ ಇದೆ, ಆ ಫಿಮೇಲ್ ಪೇರೆಂಟ್ಸ್ ನನ್ನ ಹತ್ರನೇ ಇರೋದು, ಈ ಕಡೆ ಇತ್ತು. ಅವೆರಡನ್ನು ಪೇರ್ ಮಾಡಿ ಬ್ರೀಡ್ ಮಾಡಿದ್ಕೆ ನೋಡಿ, ಮೂರು ಮರಿಗಳು ಬಂದಿದೆ, ಆದ್ರೆ ಅಪ್ಪನ ಕಲರ್ ಬಂದಿಲ್ಲ, ಅಮ್ಮನ ಕಲರ್ ಬಂದಿಲ್ಲ, ಎಲ್ಲ ಫುಲ್ ಡಿಫ್ರೆಂಟ್. ಇದ್ರ ಕಲರ್, ಅಪ್ಪನ ಕಲರ್ ಒಂದೇ ಒಂದು ಮನಿದೆ, ಬ್ಲೂ ಕಲರ್ ಇದೇ ಕಲರು, ಇನ್ನೊಂದು ಬಂದ್ಬಿಟ್ಟು ಎಲ್ಲ ಸ್ಪ್ಲಿಟ್ ಆಗಿದೆ, ಒಂದು ವೈಟ್ ಪೈಟ್ ಬಂದಿದೆ, ಇನ್ನೊಂದು ಯೆಲ್ಲೋ ಪೈಟ್ ಬಂದಿದೆ, ಅಂದ್ರೆ ಎರಡು ಕಲರು, ವೈಟ್ ಬ್ಲಾಕ್ ಗ್ರೀನ್ ಮಿಕ್ಸ್, ಬ್ಲಾಕ್ ಪ್ಯಾಚಸ್ ಗ್ರೀನ್ ಕಲರ್ ಮಿಕ್ಸ್, ಮತ್ತೆ ಇನ್ನೊಂದು ವೈಟ್ ಬ್ಲಾಕ್ ಪ್ಯಾಚಸ್, ಬಟ್ ಇನ್ನೊಂದು ಯಾವ ಕಲರ್ ಬರುತ್ತೆ ನೋಡ್ಬೇಕು, ಅದು ಇನ್ನೂ ದೊಡ್ಡದಾದ್ಮೇಲೆ ಗೊತ್ತಾಗತ್ತೆ, ಈಗಲೇ ಗೊತ್ತಾಗತ್ತೆ. ನೋಡಿದ್ರ ಇದೊಂದು ಅಪ್ಡೇಟ್ ತೋರ್ಸಕ್ ಹೋದೆ, ಹೆಂಗ್ ಕಿತ್ಕೊಂಡು ನೋಡೋಯ್ತು ಅಂತ ನೋಡಿರ್ತೀರಾ ನೀವೇ, ಆದ್ರೂ ಸದ್ಯ ಬಾಗ್ಲು ಹಾಕಿದ್ದೆ ಗೈಸ್, ಈಗ ಮೆಸ್ ಏನಾದ್ರು ಇಲ್ಲ ಅಂದ್ರೆ ಇವತ್ತು ಆ ಬರ್ಡ್ ಮಿಸ್ ಆಗ್ಬಿಡೋದು. ಓಕೆ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ನಮ್ಮ ಸಾಯಿ ಬರ್ಡ್ಸ್ ಯೂಟ್ಯೂಬ್ ಚಾನಲ್ ಇಂದ ನಿಮಗೇನು ಉಪಯೋಗ ಆಗಿದೆ, ಜೊತೆಗೆ ನಿಮಗೇನ್ ಡೌಟ್ಸ್ ಇದೆ ಅದನ್ನೆಲ್ಲ ನೀವು ಕಮೆಂಟ್ ಸೆಕ್ಷನ್ ಕಾಲ್ ಮಾಡಿ ಇದೇ ತರ ಉತ್ತರಗಳನ್ನ ಕೊಡ್ತೀನಿ. ಜೊತೆಗೆ ನಮ್ಮ ಬರ್ಡ್ಸ್ ಅಪ್ಡೇಟ್ ಪ್ರೋಗ್ರೆಸ್ ಎಲ್ಲಾನು ಕೂಡ ತೋರಿಸ್ತಾ ಇರ್ತೀನಿ ಡೈಲಿ ವ್ಲಾಗ್ಸ್ ಅಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ 70% ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಇವ್ರೆ ನೋಡ್ತಾ ಇದ್ರ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಇದೇ ತರ ಡೈಲಿ ವ್ಲಾಗ್ಸ್ ಬರ್ತಾ ಇರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾರ್ಯಾರಿಗೆ ಏನನ್ಸುತ್ತೆ ನಮ್ಮ ಚಾನಲ್ ಏನ್ ಇಂಪ್ರೂವ್ ಮಾಡಬೇಕು, ಜೊತೆಗೆ ನಿಮ್ ಸಜೆಷನ್ಸ್ ಏನಾದ್ರು ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಮಾಡಿ, ಏನಾದ್ರು ಕಮೆಂಟ್ ಮಾಡಿ. ರಂಜಿತ್ ಅನ್ನೋರು ಕೇಳಿರೋದು, ಬ್ರೋ ನೀವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಂತ ಏನೇನ್ ಯೂಸ್ ಮಾಡ್ತೀರಾ ಅಂತ. ಫಸ್ಟ್ ನಾನು ಯೂಸ್ ಮಾಡೋದು ಬ್ರೋ ಇದು ಕ್ಯಾಲ್ಸಿಯಂ ಬ್ಲಾಕ್, ಇದನ್ನ ನಾವು ನಮ್ಮ ಹತ್ರನೇ ಪ್ರಿಪೇರ್ ಆಗಿರೋದು ಇದು. ಇದು ಆಲ್ಮೋಸ್ಟ್ ಎಲ್ಲ ಮಿನರಲ್ಸ್, ಕಟಲ್ ಫಿಶ್ ಬೋನು, ಆಮೇಲೆ ನೆಕ್ಸ್ಟ್ ಎಕ್ಸೆಲ್ಸ್, ಸೀಶೆಲ್ಸ್ ಎಲ್ಲಾದ್ರೂ ಪುಡಿ ಮಿಕ್ಸ್ ಮಾಡಿ ರೆಡಿ ಮಾಡಿರುವಂತ ನ್ಯಾಚುರಲ್, ನಮ್ಮ ಮನೇಲೆ ರೆಡಿ ಮಾಡಿರುವಂತ ನ್ಯಾಚುರಲ್ ಇದು ಏನಂತೀವಿ, ಕ್ಯಾಲ್ಸಿಯಂ ಬ್ಲಾಕು. ಸೊ
ಇದು ಹೆಂಗ್ ಬೇಕಂಗ್ ಸೈಜ್ ಅಲ್ಲಿ ಇರುತ್ತೆ. ನಮ್ ಫ್ರೆಂಡ್ ಒಬ್ರು ಪ್ರಿಪೇರ್ ಮಾಡಿದ್ದಾರೆ ಇದನ್ನ ನಮ್ ಮನೆ ಹತ್ರನೆ. ಸೊ ನಿಮ್ಗೆ ಬೇಕಾದ್ರೆ ಇದು ಸಿಗುತ್ತೆ. ಇದು ಬೇಕಾಗಿದ್ರು ಕೂಡ ನೀವು ವಾಟ್ಸಪ್ ಮಾಡ್ಬೋದು. ಇದು ಒಂದಷ್ಟು ಮಿನಿಮಮ್ ಪೀಸಸ್ ಅಂತ ತಗೊಂಬೇಕಾಗುತ್ತೆ. ಒಂದೊಂದೇ ಪೀಸ್ ಕೊಡಿ ಅಂತ ಕೇಳ್ತಾರೆ, ಒಂದೊಂದೇ ಪೀಸ್ ಕೊಡೋಕ್ಕಾಗಲ್ಲ. ನೀವೇನಿದ್ರು ಸ್ವಲ್ಪ ಮಿನಿಮಮ್ ಇಷ್ಟು ಪೀಸ್ ಅಂತ ಇರುತ್ತೆ, ಅಷ್ಟು ಪೀಸ್ ತೊಗೊಬೇಕು. ಸೊ ಹಂಗಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ತಿಳಿಸ್ಕೊಡ್ತಾರೆ. ಸೊ ಇದನ್ನ ಯೂಸ್ ಮಾಡ್ತೀನಿ. ಬಿಟ್ಟರೆ ನಾನು ಹೇಳಿದಲ್ಲ ಚಾರ್ಕೋಫೆರೋ ಅಂತ, ಆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಲಿಕ್ವಿಡ್ ಅಲ್ಲಿ, ಸಾಲಿಡ್ ಅಲ್ಲಿ ಇದು. ನಾನು ಆಲ್ಮೋಸ್ಟ್ ಕಟಲ್ ಫಿಶ್ ಬೋನು ರೇಟ್ ಜಾಸ್ತಿ ಆಯ್ತಲ್ಲ, ಏಕೆಂದ್ರೆ ಜಾಸ್ತಿ ಬರ್ಡ್ಸ್ ಇಟ್ಟಿರುವಾಗ ಕಡಲ್ ಫಿಶ್ ಬೋನ್ ಎಲ್ಲಾದ್ರೂ ಇಡೋಕ್ಕಾಗಲ್ಲ, ಬಟ್ ಇರಬೇಕು. ಬಟ್ ನಾನು ಸಜೆಸ್ಟ್ ಮಾಡೋದು ಕಡಲ್ ಫಿಶ್ ಬೋನೆ. ಸೊ ಅದು ಹೆವಿ ನ್ಯಾಚುರಲ್. ಸೊ ಅದನ್ನ ನೀವು ಆರಾಮಾಗಿ ನಿಮ್ಮ ಬರ್ಡ್ಸ್ಗೆ ಕೊಡ್ಬೋದು, ನಿಮ್ಮ ಬರ್ಜಿಸ್ಗಾಗ್ಲಿ ನಿಮ್ಮ ಯಾವ್ದಕ್ಕೆ ಆಗ್ಲಿ ಆರಾಮಾಗಿ ಕೊಡ್ಬೋದು. ಅದು ಹೆಂಗೆ ಅಂತಂದ್ರೆ ನಿಮ್ಮ ಬರ್ಡ್ಸ್ಗಳಿಗೆ ಕೊಡೋದ್ರಿಂದ ನ್ಯಾಚುರಲ್ ಸಪ್ಲಿಮೆಂಟ್ ಸಿಗುತ್ತೆ. ನೋಡಿ ನೋಡಿ, ಇಲ್ಲಿ ಕ್ಯಾಲ್ಸಿಯಂ ಸಪ್ಲಿ ಇದು ಬ್ಲಾಕ್ ಹಾಕಿದೀನಿ, ಬರೀನ ಸಾಕ್ತಾ ಇದೆ ನೋಡಿ. ಕೈಯೆಲ್ಲ ಹೆಂಗ್ ಧೂಳಾಗ್ಬಿಡ್ತು, ಅಯ್ಯೋ ಕೈ ತೊಳಿಬೇಕು ಇವಾಗ. ಸೊ ನೋಡಿ, ಆತರ ಅದನ್ನ ಕೊಡ್ಬೋದು, ಇಲ್ಲಾಂದ್ರೆ ನಾನು ಹೇಳದಲ್ಲ ಶಾರ್ಕೋಫೆರೋನು ಕೊಡ್ಬೋದು, ಇಲ್ಲಾಂತಂದ್ರೆ ಈ ತರ ಬ್ಲಾಕ್ಸ್ ಕೊಡ್ಲಿ ಇಟ್ರೆ ಅದೇ ಕಟ್ಕೊಂಡು ತಿಂತಾರೆ. ಶ್ರೀಕಾಂತ್ ಅವರು ಕಮೆಂಟ್ ಮಾಡಿದ್ದಾರೆ, ಬ್ರೋ ನೀವು ಕಾಕ್ಟೈಲ್ ಬರ್ಡ್ಸ್ ಗೆ ಬ್ರೀಡಿಂಗ್ ಬಾಕ್ಸ್ ಕಟ್ಟಿದ್ರಲ್ಲ, ಸೊ ಅದ್ರ ಒಳಗಡೆ ಏನ್ ಹಾಕಿದ್ರೆ ಅಂತ. ಆಕ್ಚುಲಿ ಅವರು ವಿಡಿಯೋ ನೋಡಿರಲ್ಲ, ನಾನು ಆಕ್ಚುಲಿ ತಿಳಿಸ್ಕೊಟ್ಟಿದ್ದೀನಿ ಹುಕ್ ಶೇವಿಂಗ್ಸ್ ನ ಹಾಕಿರುವಂತದ್ದು. ನಾನು ಹುಕ್ ಶೇವಿಂಗ್ಸ್ ಬಂದ್ಬಿಟ್ಟು ನಿಮಗೆ ಕಾರ್ಪೆಂಟರ್ ಶಾಪ್ ಅಲ್ಲೂ ಸಿಗುತ್ತೆ, ಇಲ್ಲ ನಮ್ಗೆ ಕಾರ್ಪೆಂಟರ್ ಶಾಪ್ ಬೇಡ ಅಂತೀನಿ. ಯಾಕೆಂದ್ರೆ ಅವರು ಫೆವಿಕಾಲ್ ಎಲ್ಲ ಯೂಸ್ ಮಾಡಿರೋದನ್ನೆಲ್ಲ ಫುಲ್ ಕ್ರೇವಿಂಗ್ ಮಾಡಿರ್ತಾರೆ, ಹಂಗಾಗಿ ಕೆಮಿಕಲ್ ಇರುತ್ತೆ ಬೇಡ. ಸೊ ಬರ್ಡ್ಸ್ ಗೆ ತೊಂದರೆ ಆಗುತ್ತೆ ಕೆಮಿಕಲ್ ಇಂದ. ಸೊ ನ್ಯಾಚುರಲ್ ಆಗಿ ಬೇಕು ಅಂತಂದ್ರೆ ಅದಕ್ಕೆ ಅಂತಾನೆ ಬರ್ಡ್ಸ್ ಗೋಸ್ಕರನೇ ಅಂತಾನೆ ಅದನ್ನ ರೆಡಿ ಮಾಡಿರ್ತಾರೆ ಹುಕ್ ಶೇವಿಂಗ್ಸ್ ನ. ಅದು ನಿಮಗೆ ಬರ್ಡ್ ಶಾಪ್ ಅಥವಾ ಪೆಟ್ ಶಾಪ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ, ಎಲ್ಲೇ ನಿಮ್ಮ ಹತ್ರದಲ್ಲಿರೋ ಪೆಟ್ ಶಾಪ್ ಸಿಗುತ್ತೆ. ಸೊ ಅದನ್ನ ತಂದ್ಬಿಟ್ಟು ನಿಮ್ಮ ಬರ್ಡ್ಸ್ ಗಳಿಗೆ ಇವನ್ ನೀವು ಬರ್ಜೀಸ್ ಬ್ರೀಡಿಂಗ್ ಬಾಕ್ಸ್ ಈ ತರ ಕಟ್ಟಿದ್ರೆ, ಇವಾಗ ಏನ್ ಕಾಣ್ತಾ ಇದೆ ಇಲ್ಲಿ ಈ ತರ ಕಟ್ಟಿದ್ರೆ ಅದಕ್ಕೂ ಕೂಡ ಹಾಕ್ಬೋದು, ಜೊತೆಗೆ ಕಾಕ್ಟೈಲ್ ಹಾಕ್ಬೋದು, ಕಲರ್ ಹಾಕ್ಬೋದು. ಬಟ್ ಏನಂತಂದ್ರೆ ಮಡಕೆ ಕಟ್ಟಿದ್ರೆ ನೀವು ಯಾವ್ದೇ ತರ ಅನ್ಕೋ ಬರ್ಜೀಸಿಗೆ ಮಡಕೆ ಕಟ್ತೀರಾ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ನೀವು ನೆಕ್ಸ್ಟಿಂಗ್ ಮೆಟೀರಿಯಲ್ ನ ಹಾಕಬಾರ್ದು. ಇನ್ನೊಬ್ರು ಪ್ರಶ್ನೆ ಮಾಡಿರೋದು, ಬ್ರೋ ಇವಾಗ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಸೊಪ್ಪನ ಡೈಲಿ ಕೊಡ್ಬೋದಾ ಅಂತ. ಬ್ರೋ ನಾನು ಅವಾಗಲೇ ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದೀನಿ, ಡೈಲಿ ಕೊಡಬಾರ್ದು. ಆಲ್ಟರ್ನೇಟಿವ್ ಡೇಸ್ ಕೊಡಿ, ಅಂದ್ರೆ ಒಂದಿನ ಬಿಟ್ಟು ಒಂದಿನ ಕೊಡಿ, ಅಥವಾ ವಾರದಲ್ಲಿ ಎರಡು ದಿನ ಕೊಡಿ, ಇಲ್ಲ ಎರಡು ವಾರಕ್ಕೆ ಒಂದ್ಸರಿ ಕೊಟ್ಟರು ನಡೆಯುತ್ತೆ. ಬಟ್ ಜಾಸ್ತಿ ಕೊಡಬಾರ್ದು, ಜಾಸ್ತಿ ಕೊಟ್ರೆ ಏನಾಗುತ್ತೆ ಲೂಸ್ ಮೋಷನ್ಸ್ ಕೂಡ ಆಗ್ಬಿಡ್ತವೆ. ಸೊ ಲೂಸ್ ಮೋಷನ್ ಆಗ್ಬಿಟ್ರೆ ಬರ್ಡ್ ನ ನಾವು ಬಚಾವ್ ಮಾಡೋದಾದ್ರೆ ಬರ್ಡ್ ನ ನಾವು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಬರ್ಜೀಸ್ ತುಂಬಾ ಸೂಕ್ಷ್ಮ, ಅವು ಯಾವ್ದೇ ಕಾಯಿಲೆ ಬಂದ್ರು ಅಷ್ಟು ಸುಲಭವಾಗಿ ತಡೆಯಲ್ಲ. ಸೊ ಹಂಗಾಗಿ ನಾನು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ತರ ನಾನು ಕಮ್ಮಿನೇ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವಾಗ ಏನಾಗುತ್ತೆ ಬರ್ಡ್ಸ್ಗಳು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ಕೊಂಡು ಆರಾಮಾಗಿರ್ತವೆ, ಜಾಸ್ತಿ ಕೊಟ್ರೆ ಲೂಸ್ ಮೋಷನ್ ಆಗ್ಬಿಡುತ್ತೆ. ಯಾವ್ದೇ ಬರ್ಡ್ ಆದ್ರೂ ಇವನ್ ಕಾಕ್ಟೈಲ್ಗೆ ಕಾಕ್ಟೈಲ್ ಆದ್ರೂ ಕನೂರು ನಾವು ಸೊಪ್ಪು ಹಾಕಲ್ಲ, ಕನೂರ್ಗೆ ಏನಿದ್ರು ಎಲ್ಲ ಫ್ರೂಟ್ಸ್ ವೆಜಿಟೇಬಲ್ಸ್ ಆತರ ಹಾಕೋದು. ಸೊ ಕಾಕ್ಟೈಲ್ಸ್ಗೆ ನಾವು ಸ್ವಲ್ಪ ಹುಷಾರಾಗಿ ನೋಡ್ತಾರೆ ಹಾಕೋದು. ಅದಕ್ಕೂ ಕೂಡ ಅದಕ್ಕೆ ನಿಮ್ಗೆ ನೋಡಿರ್ತೀನಿ, ನಾನೇ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಎರಡೆರಡು ಕಡ್ಡಿ ಒಂದೊಂದು ಕಡ್ಡಿ ಆತರ ಹಾಕ್ತೀನಿ ಹೊರತು ಬಂಚ್ ಬಂಚಾಗ ಹಾಕಲ್ಲ, ಇಸಿಸ್ಟ್ ಹಾಕಲ್ಲ. ಏನಾದ್ರು ಬರ್ಜಿಸ್ಗೆ ಹಾಕೋದು ಈ ತರ ಜಾಸ್ತಿ ಬರ್ಜಿಸ್ ಇದ್ದಾಗ ಇಸಿಸ್ಟ್ ಹಾಕಿದ್ರೆ ಅವೆಲ್ಲ ಒಂದೊಂದು ಕಡ್ಡಿ ಎರಡು ಕಡ್ಡಿ ತಿಂತಾವೆ ಚಾಕು ಕಚ್ಚಾಕೊಂಡು. ಸೊ ಹಂಗಾಗಿ ಹಾಕ್ತೀನಿ, ಬೇಕಿದ ಟೈಮಲ್ಲಿ ಮರಿಗಳು ಮಾಡಿರ್ತಾವಲ್ಲ, ಮರಿಗಳು ಮಾಡಿರೋ ಟೈಮಲ್ಲಿ ಹಾಕಿದಾಗ ಏನು ನಡೆಯುತ್ತೆ, ಯಾಕೆಂದ್ರೆ ಅದು ಮರಿಗೂ ಐದು ಮರಿ ಮಾಡಿರ್ತಾವೆ, ಐದು ಮರಿಗೂ ತಿನ್ಸಿ ಅವು ತಿನ್ಬೇಕು, ಟೋಟಲ್ 7 ಬರ್ಡ್ ತಿನ್ಬೇಕು, ಹೊಟ್ಟೆ ತುಂಬಬೇಕು. ಸೊ ಹಂಗಾಗಿ ನಾನು ಇಷ್ಟ ಹಾಕೋದ್ರಿಂದ ಅದಕ್ಕೆ ಈಕ್ವಲ್ ಆಗುತ್ತೆ. ಬಟ್ ಎರಡೇ ಇದ್ದಾಗ ನಾವು ಇಷ್ಟ ಹಾಕಿದ್ರೆ ಅದು ಬರ್ಡ್ಸ್ಗೆ ನಿಜವಾಗ್ಲೂ ತೊಂದರೆ ಆಗುತ್ತೆ. ಎರಡೇ ಇದ್ದಾಗ ಒಂದು 3-4 ಒಂದು ಕಡ್ಡಿ ಹಾಕಿದ್ರೆ ಸಾಕು. ಇನ್ನೊಬ್ರು ಕೇಳಿರೋದು, ಶಾರ್ಕೋಫೆರಾನ್ ಯಾವ ರೇಷಿಯೋದಲ್ಲಿ ಕೊಡ್ಬೇಕು ಅಂತ. ಬ್ರೋ ನೋಡಿ, ಇವಾಗ ಈ ಕಪ್ಪು ನೋಡಿದಿರಾ, ಮತ್ತೆ ಈ ಕಪ್ ನೋಡಿದಿರಾ, ಈ ಕಪ್ಪಿಗೆ ನಾನು 1 ml ಹಾಕ್ತಾ ಇದ್ದೆ, 1 ml ಶಾರ್ಕೋಫೆರಾನ್ ಹಾಕಿ ಚಂದ ಮಿಕ್ಸ್ ಮಾಡ್ತಾ ಇದ್ದೆ. ಇದು ಕನೂರಿ ಕೊಡ್ತಾ ಇದೀನಿ ಅಲ್ವಾ, ಸೊ ಹಂಗಾಗಿ ಇದಕ್ಕೆ 1.5 ml. ಸ್ವಲ್ಪ ಇವು ದೊಡ್ಡ ಬರ್ಡ್ಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕುಡಿತವೆ. ಸೊ ಹಂಗಾಗಿ 1.5 ml ಈ ಬಟ್ಲಿಗೆ ಹಾಕ್ತಾ ಇದೆ. ಬಡ್ಜಿಸಿಗೆಲ್ಲ ಇದಕ್ಕೆ ಆಲ್ಮೋಸ್ಟ್ 1 drop ಹಾಕಿದ್ರೆ ಸರ್ ಬ್ರೋ, ಇಷ್ಟು ಒಂದೇ 1 inch ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ. ಸ್ವಲ್ಪ ಬ್ರೌನ್ ತರ ಆಗುತ್ತೆ ಕಲರ್, ಹೆಂಗಾಗುತ್ತೆ ಅಂದ್ರೆ ಫುಲ್ಲು ಡಾರ್ಕ್ ಬ್ರೌನ್ ತರ ಆಗ್ಬಿಡುತ್ತೆ, ಅದು ನಮ್ಮ ಕನೂರ್ಸಿ ಕೊಟ್ರೆ ಒಳ್ಳೇದು. ಇದಕ್ಕೆ ಸ್ವಲ್ಪ ಲೈಟ್ ಬ್ರೌನ್ ತರ ಆಗುತ್ತೆ ಒಂದೇ 1 drop ಈ ನೀರು ಒಳಗಡೆ ಹಾಕಿದ್ರೆ. ಸೊ ನಮ್ಮ ಬರ್ಜಿಸ್ಗಳಿಗೆ ಸಾಕಾದಷ್ಟು, ಅದೇ ಜಾಸ್ತಿ ಆಯ್ತು, 1 drop ಅಷ್ಟೇ, ಇಷ್ಟೆಷ್ಟು ಒಂದೇ 1 drop ಬರ್ಜಿಸಿಗೆ. ಕಾಕ್ಟೈಲು ಅಥವಾ ಕನೂರಿಗೆ ಕೊಡ್ತೀರಂತಂದ್ರೆ ಅಟ್ಲೀಸ್ಟ್ ನೀವು ಒಂದು 1.5 ml ಈ ಬಟ್ಲಿಗೆ, ಈ ತರ ಬಟ್ಲು ನಿಮ್ದೇನಾರ ನೋಡಿ, ಈ ತರ ಬಟ್ಲು ಇತ್ತು ಅನ್ಕೊಳ್ಳಿ, ಇದಕ್ಕೆ 1 ml ಸ್ವಲ್ಪ ಕಮ್ಮಿ ಮಾಡ್ಕೊಡಿ. ನೀವು ಅಂದಾಜು ನೋಡ್ಕೊಳ್ಳಿ ನಿಮ್ ಬಟ್ಲು ಯಾವ ತರ ಇದೆ ಅಂತ, ಸೆಟ್ ಆಗುತ್ತಾ ಜಾಸ್ತಿ ಓವರ್ ಅಂತ ಹಾಕ್ಬಿಡಿ. ಯಾವ್ದೇ ಕಾರಣಕ್ಕೂ ಯಾವ್ದೇ ಮೆಡಿಸಿನ್ ಆದ್ರೂ ಅಷ್ಟೇ ಆದಷ್ಟು ಕಮ್ಮಿ ಯೂಸ್ ಮಾಡಿ, ಜಾಸ್ತಿ ಯಾವತ್ತು ಯೂಸ್ ಮಾಡಕ್ ಹೋಗ್ಬೇಡಿ.
ಇನ್ನೊಬ್ರು ಕಮೆಂಟ್ ಮಾಡಿರೋದು, ಬ್ರೋ ನಾನು ನಮ್ ಫ್ರೆಂಡ್ ಮನೆಯಿಂದ ಎರಡು ಪೇರ್ ಬಡ್ಜೀಸ್ ತಂದೆ, ಅಲ್ಲಿ ಮೊಟ್ಟೆಗೆ ಬಂದಿರೋವಂತ ಮಡಿಕೆ ಕೊಟ್ಟಿದ್ರು, ನಾನು ನಿನ್ನೆ ತಗೋ ಬಂದೆ, ನಮ್ಮನೆಯಲ್ಲಿ ಅವಕ್ಕೆ ಮಡಿಕೆ ಕಟ್ಟಬಹುದಾ, ಪ್ಲೀಸ್ ರಿಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಬ್ರೋ ಇವಾಗ ಎಕ್ಸಾಂಪಲ್ ನೋಡಿ, ಇವಾಗ ನಮ್ದು ಪರ್ ಬರ್ಡ್ ಮರಿ ಮೊಟ್ಟೆಗೆ ಬಂದಿದೆ ಅಂತಂದ್ರೆ ನಾನು ಈ ಬ್ರೀಡಿಂಗ್ ಬಾಕ್ಸ್ ಕೊಟ್ಕೊಳ್ಸಿದ್ರೆ ನೀವು ತಕ್ಷಣ ತಗೊಂಡೋಗಿದ ತಕ್ಷಣ ಕಟ್ಟಬಾರ್ದು. ಯಾಕೆ ಅಂತಂದ್ರೆ ಇವಾಗ ಇದು ಈ ಮನೇಲಿ ಅಡ್ಜಸ್ಟ್ ಆಗಿದೆ ಅಂದ್ರೆ ನಮ್ಮ ಮನೇಲಿ ಅಡ್ಜಸ್ಟ್ ಆಗಿದೆ ಬ್ರೀಡಿಂಗ್ ಆಗಿ ಆ ಬರ್ಡ್ ಅಷ್ಟೇ, ನಮ್ಮ ಮನೇಲಿ ಅಡ್ಜಸ್ಟ್ ಆಗಿ ಬ್ರೀಡ್ ಆಗಿರೋದು. ಸೊ ಇವಾಗ ಈಗ ಅದೇ ಬರ್ಡ್ ನೇ ನಾನು ಬೇಕಾದ್ರೆ ಇಲ್ಲಿ ಬಿಟ್ರೆ ತಕ್ಷಣ ಬ್ರೀಡ್ ಆಗ್ಬಿಡುತ್ತೆ, ಯಾಕಂದ್ರೆ ಜಾಗಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅದು, ಕೇಜ್ಗಲ್ಲ ಜಾಗಕ್ಕೆ. ಸೊ ನೀವೇನ್ ಮಾಡ್ಬೇಕು, ಅದು ಕೇಜ್ ಸಮೇತ ತಂದ್ರೂನು ಕೂಡ ನಿಮ್ಮನೇಲಿ ಒಂದು 15 ಡೇಸ್ ವರೆಗೂ ಅದನ್ನ ಮಾಮೂಲಿ ಕೇಜಲ್ಲಿ ಬಿಡಬೇಕು. ಬ್ರೀಡಿಂಗ್ ಬಾಕ್ಸ್ ಅಥವಾ ಮಡಕೆ ಏನು ಕೊಡಬೇಡಿ, ಡೈರೆಕ್ಟ್ ಸುಮ್ಮನೆ ಬಿಟ್ಬಿಡಿ. ಅವಾಗ ಏನಾಗುತ್ತೆ, ಆ ಬರ್ಡ್ ಆ ಜಾಗಕ್ಕೆ ಅಡ್ಜಸ್ಟ್ ಆಗುತ್ತೆ, ಹೊಸ ಜಾಗಕ್ಕೆ, ಹಳೆ ಜಾಗ ಮರ್ತ್ಬಿಡುತ್ತೆ. ಸೊ ಅದು ಅಡ್ಜಸ್ಟ್ ಆಗ್ಬಿಟ್ಟು 15 ದಿನ ಅಂದ್ರೆ 15 ದಿನಕ್ಕೆ ಅಡ್ಜಸ್ಟ್ ಆಗೇ ಆಗುತ್ತೆ. ಅಡ್ಜಸ್ಟ್ ಆದಾಗ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ನೋಡಿ, ಇವಾಗ ನಾನು ಈ ತರ ವಿಡಿಯೋ ಮಾಡ್ತಾ ಇದ್ರು ಕೂಡ ಇವರು ಸುಮ್ಮನೆ ಆಟಾಡ್ತಾವ್ರೆ ಹೊರತು ಎದ್ರಕೊಂಡು ರಪ ರಪನ್ ಜೋರಾಗಿ ಹೊಡಿತಾ ಇಲ್ಲ, ಅವ್ರು ಸುಮ್ಮನೆ ಫ್ಲೈ ಮಾಡ್ತಾವ್ರೆ, ಸೌಂಡ್ ಮಾಡ್ಕೊಂಡು ಫ್ಲೈ ಮಾಡ್ತಾವ್ರೆ ಮಾತಾಡ್ಕೊಂಡು. ಸೊ ಅಂದ್ರೆ ಅವ್ರು ಅಡ್ಜಸ್ಟ್ ಆಗಿದಾರೆ ಅಂತ. ಸೊ ಆ ತರ ಅಡ್ಜಸ್ಟ್ ಆದ್ಮೇಲೆ ನೀವೇನ್ ಮಾಡಿ ಮಡಕೆ ಅಥವಾ ಬ್ರೀಡಿಂಗ್ ಬಾಕ್ಸ್ ನ ಕೊಡಿ, ಅದಾದ್ಮೇಲೆ ನಿಮ್ ಬ್ರೀಡಿಂಗ್ ಆಗುವಂತದ್ದು. ಓಕೆ ಗೈಸ್, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೇನ ಗೈಸ್ ಮುಂದಿನ ವ್ಲಾಗ್ ಅಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.